ಒಂದು ಸಿನಿಮಾ ಇಂಡಸ್ಟ್ರಿ ಅಂದಮೇಲೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಆ್ಯಕ್ಷನ್ ಸಿನಿಮಾ ಸ್ವಮೇಕ್ ಸಿನಿಮಾ ರೀಮೇಕ್ ಸಿನಿಮಾ ಡಬ್ಬಿಂಗ್ ಸಿನಿಮಾ ಇವೆಲ್ಲ ಇರಲೇಬೇಕು ಆದರೆ ಯಾವುದೂ ಕೂಡ ಅತಿ ಆಗಬಾರ್ದು ಅಷ್ಟೇ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಟ್ರೈಲರ್ ರಿಲೀಸ್ ಆಗಿ ಬಹಳ ದಿನ ಆದಮೇಲೆ ಬರ್ತಿರೋ ರಿವ್ಯೂ ಇದು ಸೊ ಕ್ಷಮೆ ಇರಲಿ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಸೊ ನೆನ್ನೆ ಟ್ರೈಲರ್ನ ನೋಡಿದೆ ನೋಡಿದ ತಕ್ಷಣ ನನಗನ್ಸಿದ್ದು ಒರಿಜಿನಲ್ ವರ್ಷನ್ ಏನಿದೆ ಅದಕ್ಕೆ ಕಂಪ್ಲೀಟ್ ಆಗಿ ನ್ಯಾಯನ ಒದಗಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಸಿನಿಮಾದ ಕತೆ ಏನಿದೆ ರಾಜೇಂದ್ರ ಪೊನ್ನಪ್ಪನ ಕುಟುಂಬದಲ್ಲಿ ಆಲ್ರೆಡಿ ಒಂದು ಕಹಿ ಘಟನೆ ಆಗಿದೆ ಅದಾದಮೇಲೆ ಮತ್ತೆ ಅದೇ ಘಟನೆಯಿಂದ ಅವರ ಕುಟುಂಬಕ್ಕೆ ಆಗೋ ಸಮಸ್ಯೆ ಏನು ಮತ್ತು ಅದರಿಂದ ರಾಜೇಂದ್ರ ಪೊನ್ನಪ್ಪ ತನ್ನ ಕುಟುಂಬನೇ ಹೇಗೆ ಕಾಪಾಡ್ಕೊತಾನೆ ಅನ್ನೋದೇ ಸಿನಿಮಾದ ಕತೆ ಅದನ್ನು ಟ್ರೈಲರಲ್ಲೂ ಕೂಡ ಆಗಿ ನೀಟಾಗಿ ಹೇಳಿದ್ದಾರೆ ಒರಿಜಿನಲ್ ವರ್ಷನ್ನ ನೋಡಿರೋರಿಗೆ ಕಂಪ್ಲೀಟ್ ಡೀಟೇಲ್ ಆಗಿ ಗೊತ್ತಿರುತ್ತೆ ಬಟ್ ನೋಡಿಲ್ದೆ ಇರೋರು ದಯವಿಟ್ಟು ವೆಯ್ಟ್ ಮಾಡಿ ಕನ್ನಡ ವರ್ಷನ್ನ ನೋಡಿ ಬಿಕಾಸ್ ನಮ್ಮ ಭಾಷೆಯಲ್ಲಿ ಸಿಗೋ ಆ ಥ್ರಿಲ್ ಮಜಾನೇ ಬೇರೆ ದೃಶ್ಯ ಒನ್ ಏನಿದೆ ಅದು ರಿಲೀಸ್ ಆದಾಗ ಆಲ್ಮೋಸ್ಟ್ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರನ್ನೂ ಥಿಯೇಟರ್ಗೆ ಬರೋ ಥರ ಮಾಡಿತ್ತು ಆ್ಯಂಡ್ ನೋಡಿರೋ ಎಲ್ಲರೂ ಕೂಡ ಸಿನಿಮಾನ ಇಷ್ಟಪಟ್ಟಿದ್ರು ಈಗಿರೋ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಕಡೆ ಮುಖ ಮಾಡೋದೇ ರೇರ್ ಇಂಥ ಟೈಮಲ್ಲಿ ಈ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇರೋದು ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ತೀನಿ ಬಟ್ ಬೇಜಾರಾಗೋ ವಿಚಾರ ಏನು ಅಂತಂದರೆ ಇದೇ ದೃಶ್ಯಂ ಟು ತೆಲುಗುಗೆ ರೀಮೇಕ್ ಆಗಿ ಆಲ್ರೆಡಿ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ನ ಕೂಡ ತಗೊಂಡಿದೆ ಅದೇ ಥರ ನಮ್ಮಲ್ಲೂ ರಿಲೀಸ್ ಇದೆ ಆದರೆ ಅದಕ್ಕೆ ಸಿಗಬೇಕಾಗಿರೋ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದೇ ಬೇಜಾರು ಎಸ್ ಡಿಸೆಂಬರ್ ಹತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಾಧ್ಯವಾದರೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡದಲ್ಲಿ ಬಾಯ್